ನಾನೇನಾದರೂ ಅಲ್ಲಿಗೆ ಬಂದ ಅಂದ್ರೆ ಮಕ ಮುತ್ತು ಎಲ್ಲ ಚಚ್ಚಾಕ್ ಬಿಡ್ತೀನಿ. ಮಡ್ಗ ಫೋನು. ಏನಮ್ಮನ ಕೂತ್ಕೊಳ. ಏನೋ ಬಂದ ವಿಷಯ? ಅದೇಣ್ಣ, ನಮ್ಮ ಅಪ್ಪನ ಕೆಲಸನ ನನಗೆ ಮಾಡಿಸ್ಕೊಡ್ತೀನಿ ಅಂದಿದ್ರಲ್ಲ. ನನ್ನೇನು ರಾಜಕೀಯದೋನು ಅನ್ಕೊಂಡೆನ? ಮಾತು ಕೊಟ್ಮೇಲೆ ಮರ್ತು ಬಿಡಕ್ಕೆ. ಯಾವುದಾದ್ರೂ ಒಂದು ಪಕ್ಷ ನೆಟ್ಟಿಂಗ್ ನಿಂತ್ಕೊಳ್ಳಿ ತಡೆಯೋ, ನಿನ್ನ ಕೆಲಸ ನಾನು ಮಾಡಿಸ್ಕೊಡ್ತೀನಿ. ಸರಿ ಅಣ್ಣ. ಏಯ್, ಅಲ್ಲಿವರೆಗೂ ಆ ಬ್ರಾಹ್ಮಿಣ್ ಹುಡುಗಿ ಜೊತೆ ಆರಾಮಾಗಿ ಓಡಾಡ್ಕೊಂಡಿರೋ ಅಣ್ಣ. ಈಗಲಾದರೂ ಗೊತ್ತಾಯ್ತಾ ನಿನ್ನ ಬಗ್ಗೆ ಎಷ್ಟು ನಿಗಾ ಇಟ್ಟಿದ್ದೀನಿ ಅಂತ? ಅದೇ ಹುಡುಗಿ ಜೊತೆ ಮದುವೆ ಮಾಡ್ಸೋಣ ಬಿಡೋ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ ಅಣ್ಣ. ಆಮೇಲೆ ಹೆಂಗವ್ ನಿಮ್ಮ ಭಾವ ಆ ಪಲಾವ್ ಚಂದ್ರ? ಅವನ್ಗೇನಣ್ಣ, ಬೇಡ ಬೇಡ ಅಂದ್ರು ದಿನ ನಮ್ಮ ಅಕ್ಕ ಪಲಾವ್ ಮಾಡ್ಕೊಂಡು ತಗೊಂಡೋಯ್ತಾಳೆ. ಜೈಲಲ್ಲೇ ಕುಡ್ಕೊಂಡು ತಿನ್ಕೊಂಡು ಚೆನ್ನಾಗವ್ನೆ. ಇಂಥವ್ನಿಗೆ ನಮ್ಮ ಅಕ್ಕನ ಕೊಟ್ಬಿಟ್ಟು ಭಾಳ ಹಾಳಾಗೋಯ್ತಲ್ಲ ಅಂತ ನಮ್ಮ ಅವ ದಿನ ಕೊರಗ್ತಾವಳೆ ಅಷ್ಟೇ. ಇವತ್ತು ರಿಲೀಸ್ ಆಯ್ತಾ ಅವನೋಣ. ನೀನ್ ಒಳಗಡೆ ಹೋದ್ಮೇಲೆ ಆ ಕತ್ತೆ ರವಿ ಅವನೆಲ್ಲ ಅವನ್ ಬೇಜಾನವಾಗ್ಬಿಟ್ಟೈತೆ. ಎಲ್ಲ ಡೀಲ್ಗೂ ಕೈ ಹಾಕ್ತವನೆ. ಕಾಕಿ ಒಂದ್ ಕರೆಕ್ಟ್ ಆಗಿದ್ರೆ ರೌಡಿಸಮ್ಗೆ ಯಾಕೋ ಬರ್ತಾರೆ. ಬರ್ಲ ಆಟೋ. ಏ, ನಿಲ್ತಾ ಇಲ್ಲ. ಏನ್ ಹಂಗೆ ಹೋಗ್ತಾ ಇದ್ಯಾ? ಕಾಸ್ ಕೊಟ್ಟೋಗೋ. ಯಾರ ಹತ್ರ ದುಡ್ಡು ಕೇಳ್ತಾ ಇದೆಯಾ ಗೊತ್ತಾ? ಆಟೋ ಯಾರ್ದು ಗೊತ್ತಾ? ಕತ್ತರೆ ಹೆಸರು ಕೇಳಿದ್ಯಾ? ತಗೊಂಡೆ, ನನ್ನ ಹತ್ರ ದುಡ್ಡು ಕೇಳ್ತೇನೆ ನೀನು? ಕಾಸು ಸಾಕ್ಬಿಡ್ತೇನೆ. ಓ ಗೇಳ, ಚಂದ್ರ ಬಂದವನೆ ಅಂತ. ನಡಿವಳಿಕೆ ತಗೊಳ್ಳಪ್ಪ. ಅವ್ನು ಅಂದಿದ್ದನ್ನ ಮನಸ್ಗೆ ಹಾಕಬೇಡ. ಅವ್ನು ಸ್ವಲ್ಪ ಹಂಗೆ ಹುಷಾರಾಗಿರ ಕೇಳಿ. ಇವನ್ಗೆ ಇವನೇ ದೊಡ್ಡ ಪಂಟ ಅನ್ಕೋಬಿಟ್ಟವನೆ. ಅಮ್ಮ, ತಾನು ಗೇಯಲ್ಲ, ಗೇಯ್ಕೊಂಡು ತಿನ್ನೋ ನಮ್ಮನ್ನು ಬಿಡಲ್ಲ. ಜೈಲಿಂದ ಬಂದ್ಮೇಲೆ ಅದು ಸರೋಯ್ತಾನೆ ಅನ್ಕೊಂಡಿದ್ದೆ. ನಿನ್ ಗಂಡ ಈ ಕಾಲಕ್ಕೆ ಬದಲಾಗಲ್ಲ.